ನಾನು ವಸಂತ ಇಲ್ದಾಗ ಡೈರೆಕ್ಟರ್ ಸರ್ ನಾನು ಕರೆಸ್ಕೊಂಡು ಡಿಸ್ಕಷನ್ ಮಾಡಿ ಹೇಳಿದಾಗ, ಸರ್ ನಮ್ಮ ಹೊಸ ಹೀರೋ ಆಯ್ಕೆ ಮಾಡಿದ್ದೀನಿ ಮಾಸ್ಟರ್, ಕ್ಲಾಸಿಗೆ ಒಂದು 4 ದಿವಸ ನೋಡಿ ಹೇಗೆ ಮಾಡ್ತಾನೆ, ಅದ್ರ ಮೇಲೆ ಡಿಪೆಂಡೆಂಟ್ ಮಾಡೋಣ ಅಂತ ಹೇಳಿದ್ರು. ಆಗ ನಮ್ಮ ಶ್ರೀಧರ್ ಸರ್ ಕರೆದ್ಬಿಟ್ಟು, ಪ್ರೊಡ್ಯೂಸರ್ ಸರ್ ಒಂಥರ ನಮಗೆ ಅನ್ನದಾತ್ರೇ, ಪ್ರೊಡ್ಯೂಸರ್ ಆದ್ರೂ ಅವರು ಕ್ಲಾಸ್ ಕಳೆದು ತುಂಬ ಚೆನ್ನಾಗಿ ಮಾಡಿದ್ರು. ನಾನು ಆಮೇಲೆ ನನಗೆ ಏನಪ್ಪ ಇಷ್ಟು ಚೆನ್ನಾಗಿ ಫೈಟ್ ಮಾಡ್ತಾರೆ, ಇಷ್ಟು ಚೆನ್ನಾಗಿ ಜಿಮ್ನಾಸ್ಟಿಕ್ ಎಲ್ಲ ಮಾಡಿದ್ರು ಅಂತ ನಾನು ಡೈರೆಕ್ಟರ್ ಸರಿಗೆ ಹೇಳಿದೆ, ಸರ್ ಈ ಪಿಕ್ಚರ್ ಸ್ವಲ್ಪ ಡಿಫ್ರೆಂಟಾಗಿ ಆ್ಯಕ್ಷನ್ ಮಾಡಬೇಕಂತ ಇದೆ ನನಗೆ. ಯಾಕಂದರೆ ನಮ್ಮ ಕನ್ನಡಿನಲ್ಲಿ ಇನ್ನೂ ಅಪ್ಪು ಸರ್ ಇದ್ರು, ಅವಾಗ ನನ್ನ ಅಪ್ಪು ಸರ್ನ ಇವ್ರನ್ನ ನೋಡ್ಬೇಕಂತ ನನಗೆ ಮನಸ್ಸು. ಅಪ್ಪು ಸರ್ನ ಯಾವ ಥರ ನೋಡ್ತು, ಅದೇ ಥರನೇ ಇದಾನ, ಹುಡುಗ ಸ್ಮಾರ್ಟ್ ಆಗಿದಾನ, ಹೈಟ್ ಇದಾನ, ಒಳ್ಳೆ ಜಿಮ್ನಾಸ್ಟಿಕ್ ಮಾಡ್ದಾನ, ಒಳ್ಳೆ ಕಿಕ್ಸ್ ಮಾಡ್ದಾನ, ಸರ್ ಅಪ್ಪು ಸರ್ ಥರನೇ ಇವ್ರನ್ನೂ ಸ್ವಲ್ಪ ಕನ್ನಡ ಇಂಡಸ್ಟ್ರಿಯಲ್ಲಿ ತರ್ಬೇಕು ಸರ್, ಒಳ್ಳೆ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ದಾನ ಅಂತ ಡೈರೆಕ್ಟರ್ ಸರ್ ಹೇಳಿದೆ. ಇಲ್ಲಮ್ಮ ಸರ್ ಈ ಪಿಕ್ಚರಲ್ಲಿ ಸಬ್ಜೆಕ್ಟು ನಮಗೆ ಅಷ್ಟು ಆ್ಯಕ್ಷನ್ನು ಜಿಮ್ನಾಸ್ಟಿಕ್ ನಿಮಗೆ ನೋಡಿ ಅದು ನಾವು ನಮ್ಮ ಸಬ್ಜೆಕ್ಟ್ ಏನು ತಕ್ಕ ಅವ್ರು ಸ್ವಲ್ಪ ಸಿಚುವೇಶನ್ ಹೇಳಿದ್ರು, ಹಂಗೇ ಮಾಡ್ಕೊಂಡು ಹೋಗಿದ್ದೀನಿ. ಇರೋದ್ರಲ್ಲಿ ನಾನು ಅವ್ರ ಸಬ್ಜೆಕ್ಟ್ಗೆ ಏನು ಬೇಕಾದ್ರೆ ಮಾಡಿದ್ದೀನಿ. ನನಗೆ ಸಾಕಷ್ಟು ನನಗೆ ತುಂಬ ಆಸೆ ಇಳಿದ್ವು ಇವ್ರನ್ನ ನನ್ನ ಅಪ್ಪು ಸರ್ ಥರ ನೋಡಬೇಕು, ಫೈಟಲ್ ಆಗಲಿ ಡ್ಯಾನ್ಸರ್ ಆ್ಯಕ್ಷನ್ ಆಗಲಿ ಅಂತ. ಬಟ್ ನಾನು ಇವಾಗ 3 ಸಾಂಗ್ ನೋಡಿದೆ, ನಮ್ಮ ಸದಸ್ಯ ಸರ್ ಮಾಸ್ಟ್ರು ಡ್ಯಾನ್ಸ್ ಮಾಸ್ಟ್ರು, ಬಟ್ 3 ಸಾಂಗ್ಗಳಿಗೂ ಚೆನ್ನಾಗಿ ಮಾಡಿದ್ದಾರೆ. ಅದೇ ಥರ ನಮ್ಮ ಕೊರಿಯೋಗ್ರಾಫ್ ಸದಾ ಮಾಸ್ಟರ್ಗೂ ಹೃದಯಪೂರ್ವಕ ಧನ್ಯವಾದಗಳು. ಆಮೇಲೆ ನಮ್ಮ ಪ್ರಮೋದ್ ಸರ್ ಡಿ ಒ ಪಿ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು, ಮಾಸ್ಟರ್ ಹ್ಯಾಂಗಲ್ ಈ ಕಡೆ ಈ ಕದ್ರೆ ಈ ಫೈಟ್ಗೆ ಚೆನ್ನಾಗಿ ಕಾಣ್ತದೆ ಅಂತ ತುಂಬ ಅತ್ಯುತ್ತಮ ನಮಗೆ ಡಿ ಒ ಪಿ ಅಂತ ಹೇಳೋಕೆ ನನಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ನಮ್ಮ ನಮ್ಮ ಪ್ರಮೋದ್ ಸರ್ಗೆ. ಇದೇ ಸರ್ ನಮ್ಮ ರವೀಂದ್ರ ವಂಶಿ ಸರು, ನೆಕ್ಸ್ಟ್ ನಮಗೆ ಇದೇ ಥರ ಆ್ಯಕ್ಷನ್ ಪಿಕ್ಚರ್ ಏನನ್ನ ಕೊಟ್ಟರೆ ನನ್ನ ಅಪ್ಪು ಸರ್ ಏನು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಡ್ಯಾನ್ಸ್ ಫೈಟಲ್ಲೇ ಹೆಸರು ಮಾಡಿದ್ದಾರೆ, ಅದಕ್ಕೆ ನನಗೆ ಚೆನ್ನಾಗಿ ಮಾಡ್ತಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಅಪ್ಪು ಸರ್ ಥರ ಕೊಟ್ಟಿದ್ದಾರೆ ಒಂದು ಹೀರೋನಾಗ ನನ್ನ ಹೃದಯಪೂರ್ವಕ ಹೇಳ್ಕೊಂಡಾಗ ರವೀಂದ್ರ ವಂಶಿ ಸರ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಂಗೆ ನಮ್ಮ ಶ್ರೀಧರ್ ಸರನು ಈ ಪಿಕ್ಚರ್ ಒಂದು ಉನ್ನತ ಸ್ಥಾನಕ್ಕೆ ಓಡ್ಬಿಟ್ಟು ನೆಕ್ಸ್ಟ್ ಪಿಕ್ಚರ್ ಇನ್ನು ಇದಕ್ಕಿಂತ ಚೆನ್ನಾಗಿ ಒಳ್ಳೆ ಪಿಕ್ಚರ್ ಮಾಡಿದ್ರೆ ನನಗೆ ಚೆನ್ನಾಗಿ ಕೆಲಸ ಮಾಡ್ತೀನಿ, ಚೆನ್ನಾಗಿ ಕೆಲಸ ಮಾಡೋಕೆ ನೆಕ್ಸ್ಟ್ ಪಿಕ್ಚರ್ಗೆ ಇದಕ್ಕೆ ಅವಕಾಶ ಕೊಟ್ಟರೆ ನಾನು ಒಳ್ಳೆ ನನ್ನ ಪುನೀತ್ ಸರ್ಗೆ ನಾನು ರೆಡಿ ಮಾಡಿದೆ, ನಾನು ಗ್ಯಾರಂಟಿ ಭರೋಸೆ ಕೊಡ್ತೀನಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಪಿಕ್ಚರ್ ಕೊಟ್ಟಿದ್ದಾರೆ ಅವ್ರು. ಯಾಕಂದರೆ ನಮ್ಮ ಯೋಗರಾಜ್ ಭಟ್ರೆ ಸರ್ ಶಿಷ್ಯ ಅಂತ ಹೇಳ್ಕೊಂಡಾಗ ನಮ್ಮ ರವೀಂದ್ರ ವಂಶ ಸರ್ ನನಗೆ ಇಷ್ಟ ಇದ್ದ ಅವರೊಬ್ಬರು ಕವಿ, ಅದೇ ಥರನೇ ಮುಂಗಾರು ಮಳೆಗೆನ ಚೆನ್ನಾಗಿ ಇಟ್ಟಾಗಲಿ ಅಂತ ನಾನು ಕೋರ್ತೀನಿ ಸರ್. ನಾನು ಹೃದಯಪೂರ್ವಕ ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸದಾ ಮಾಸ್ಟರ್ ದಯವಿಟ್ಟು ಮುಂದೆ ಬರಬೇಕು. ನಾವು 3 ಹಾಡುಗಳನ್ನ ನೋಡಿದ್ವಿ, ನಮ್ಮ ಹೀರೋ ಆಗಿರ್ಬೋದು ಹೀರೋಯಿನ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನಿಮ್ಮ ಜರ್ನಿ ಸರ್? ಇಲ್ಲಿ ಬಂದಿರೋ ಪ್ರೆಸ್ ಅವ್ರಿಗೂ ಮತ್ತೆ ಒಂದಿರೋ ಗೆಸ್ಟ್ಗೂ ಅಷ್ಟೇ ನಮಸ್ಕಾರಗಳು. ವಾಸಂತಿ ನೆಲೆಯದಾಗ ನನಗೆ ಹೇಳ್ಬೇಕಂದ್ರೆ ನಂದು ಶ್ರೀಧರ್ ಸರ್ ಬಂದು ಅಣ್ಣ ಥರ, ನಮ್ದು ಒಂದು ಫ್ಯಾಮಿಲಿ, ಇದೊಂದು ಫ್ಯಾಮಿಲಿ ಕಂಪ್ನಿ ಅಂದ್ಬಿಟ್ಟು ನಾನು ಸಿನಿಮಾ ಮಾಡಿದ್ದು. ಈ ಸಿನಿಮಾಗೆ ಡ್ಯಾನ್ಸ್ 3 ಸಾಂಗ್ ಮಾಡ್ಬೇಕಂತ ನನಗೂ ಡಿಸ್ಕಷನ್ ಕರೆಸಿದ್ರು ಸರ್, ಇದ ಎಲ್ಲ ರಿಹರ್ಸಲ್ ಮಾಡಿಕೊಂಡು ಸಿಚುಯೇಷನ್ಸ್ ಎಲ್ಲ. ಇದು ಸಾಂಗ್ ಬಂದ್ಬಿಟ್ಟು ಸಾಂಗ್ ಇಲ್ಲಿ ನೋಡಿರ್ತೀರ, ಬಟ್ ಫಿಲಮಲ್ಲಿ ಸಾಂಗ್ ನೋಡಿ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ ಯಾಕೆ ಈ ಥರ ಸಾಂಗ್ಗಳು ಬಂತು ಹಿಂದೆ ಮತ್ತೆ ಮುಂದೆ ಏನು ನೋಡ್ಬಿಟ್ಟ ಸಾಂಗ್ ನೋಡಿ ಅವಾಗ ಇವಾಗ ಏನು ನೋಡಿದ್ರೆ ಅದಕ್ಕಿಂತ ಈ ಸಾಂಗ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅನ್ಕೊತೀನಿ. 3 ಸಾಂಗ್ ಹೇಳ್ಬೇಕಂದ್ರೆ ನಮಗೆ ಆ್ಯಕ್ಚುಲಿ ಇದು ಈ ಸಾಂಗ್ ನನಗೆ ಎಲ್ಲರಿಗೂ ಆ್ಯಕ್ಚುಲಿ ಕೊರೋನಾ ಇತ್ತು ಆ ಟೈಮಲ್ಲಿ ಸಿಕ್ಕಂಥ ಸಾಂಗು, ಫಸ್ಟ್ ಫಿಲಮ್ ಕರೋನಾ ಆದ್ಮೇಲೆ ಮಾಡಿದಂಥ ಒಂದು ಕಂಪ್ನಿ ಇದು. ಅದಕ್ಕೆ ನಾನು ಡೈರೆಕ್ಟರ್ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಸಾಂಗಿಗೆ ಏನು ಬೇಕಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಫಸ್ಟ್ ಇಯರೋ ಅಲ್ವಾ, ಅದೇ ನಾವು ನಮ್ಮ ಫಸ್ಟ್ ಇಯರೋ ಬಂದಾಗ ನಮಗೆ ಸ್ವಲ್ಪ ಅಳುಕಿದ್ದೇ ಇರುತ್ತೆ, ಹೇಗಪ್ಪ ಮಾಡಿಸೋದು, ಹೆಂಗೆ ಮಾಡಿಸೋದು, ಏನು ಮಾಡಿಸೋದು ಅಂತ. ಇಲ್ಲ, ನಮಗೆ ಸಂಜೆ ಅವರು ತುಂಬ, ರೋಹಿತ್ ಅವರು ತುಂಬನೇ ಕಲ್ತ್ಕೊಂಬಂದಿದ್ರು. ನಾವು ಅವ್ರಿಗೆ ಸ್ವಲ್ಪ ಎಲ್ಲ ಟ್ರೈನ್ ಅಪ್ ಎಲ್ಲ ಮಾಡಿದ ತಕ್ಷಣ ನನಗೇನು ಅಷ್ಟು ಕಷ್ಟ ಆಗಲಿಲ್ಲ. ನಮ್ಗೇನು ಬೇಕೋ ಸಾಂಗಿಗೆ ಯಾವ ಥರ ಬೇಕು ಅಂದ್ಬಿಟ್ಟು ಅದನ್ನು ನಮ್ಮ ಕೈ ಸಿಕ್ತು, ಅದನ್ನು ನಾನು ಅವ್ರ ಕೈ ತರಿಸಿದ್ದೀನಿ. ಆ ತರಿಸಿದ್ದಕ್ಕೆ ಏನು ರಿಸಲ್ಟ್ ಇದೆ ಅಂದ್ಬಿಟ್ಟು ನೀವು ಎಲ್ಲ ನೋಡಿದ್ದೀರ, ದಯವಿಟ್ಟು ನಿಮ್ಮನ್ನ ಈಗ ಕರೆಸಿದ್ದೀವಿ. ದಯವಿಟ್ಟು ಈ ಸಿನಿಮಾ ಬಗ್ಗೆ ಸ್ವಲ್ಪ ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಈ ಸಿನಿಮಾ ಒಂದು ಯಶಸ್ವಿ ಲೆವೆಲ್ ತೊಗೊಂಡೋಗ್ಬೇಕಂತ ಈ ಬಂದಿರೋ ಎಲ್ಲ ಪ್ರೆಸ್ ಅವ್ರಿಗೆ ನಾನು ಕಳಕಳಿಯಿಂದ ಪ್ರಾರ್ಥಿಸ್ಕೋತೀನಿ. ನಿಮ್ಮ ಆಶೀರ್ವಾದ ಸದಾ ಇಲ್ಲಿ ನಮ್ಮ ತಂಡದ ಮೇಲೆ ಅಂತ ಕೇಳ್ಕೋತೀನಿ. ವಂದನೆಗಳು. ಥ್ಯಾಂಕ್ ಯು.